ಶನ್ನೋ ಮಿತ್ರ ಶಂ ವರುಣ ಶನ್ನೋ ಭವತ್ವರ್ಯಮ ಶನ್ನ ಇಂದ್ರೋ ಬೃಹಸ್ಪತಿ ಶನ್ನೋ ವಿಷ್ಣುರುಕ್ರಮ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾ ಅವತು ವಕ್ತಾರಂ. ಶಾಂತಿ 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 ಹರಿ ಶ್ರೀ ಗುರುಭ್ಯೋ ನಮಃ ಹರಿ ಅನೇಕಾನಿ ಸ್ತೋತ್ರಾಣಿ ಸಂತಿ ಅಹಂ ಸ್ತೋತ್ರಂ ಪಠಾಮಿ ಭವಂತಃ ಶ್ರದ್ಧಯಾ ಶೃಣ್ವಂತು. ಹರಿಃ ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂಕರವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿಃ. ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಪಾದವಲ್ಲಭನರಸಿಂಹ ಸರಸ್ವತಿ ಶ್ರೀಗುರುದತ್ತಾತ್ರೇಯಾಯ ನಮಃ. ಶುಕ್ಲಂ ವರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೇ ಸುರಪೂಜಿತೇ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮಿ ನಮಸ್ತುತೇ. ಅನ್ನಪೂರ್ಣೇ ಸದಾ ಪೂರ್ಣೇ ಶಂಕರ ಪ್ರಾಣವಲ್ಲಭೇ. ಜ್ಞಾನವೈರಾಗ್ಯ ಸಿದ್ಧ್ಯರ್ಥಂ ದೀಕ್ಷಾಂ ದೇಹಿ ಚ ಪಾರ್ವತಿ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೇ. ಶರಣ್ಯೇ ತ್ರ್ಯಂಬಕೇ ಗೌರೀ ನಾರಾಯಣಿ ನಮೋಸ್ತುತೇ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ. ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ.
लक्ष्मीकान्तं कमलनयनं योगिभिर्ध्यानगम्यम् वन्देऽहं भवभयहरं सर्वलोकैकनाथं रामाय रामभद्राय रामचन्द्राय वेधसे रघुनाथाय नाथाय सीतायाः पतये नमः कृष्णाय वासुदेवाय देवकी नन्दनाय च नन्दगोपकुमाराय गोविन्दाय नमो नमः नमः सूर्याय चन्द्राय मङ्गलाय बुधाय च गुरुशुक्रशनिभ्यश्च राहवे केतवे नमः नीलाञ्जनसमाभासं रविपुत्रं यवाग्रजम् छायामार्ताण्डसंभोतं तं नमामि शनैश्चरम् आशाय वस्त्रं करदण्डधारिणं कमण्डलं पद्मकर्णशङ्खं चक्रं गदाभूषितभूषणाख्यं श्रीपादराजं शरणं प्रपद्ये दिगम्बरं भस्मसुगन्धलेपितं चक्रं त्रिशूलं डमरुं गदां च पद्मासनस्थं रविसोमनेत्रं दत्तात्रेयधानमभीष्टसिद्धिदम् सिद्धान्त अवधूतचिन्तनश्री गुरुदेव दत्त दुर्गा द्वात्रिंशत् नाममाला त्रिंशत् अंद्रे मूवत्तु ದ್ವಾತ್ರಿಂಶತ್ ಮೂವತ್ತಕ್ಕೆ ಎರಡನ್ನು ಸೇರಿಸಬೇಕು ದ್ವಾತ್ರಿಂಶತ್ ಮೂವತ್ತೆರಡು ದುರ್ಗಾ ದ್ವಾತ್ರಿಂಶತ್ ದುರ್ಗೆಯ ಮೂವತ್ತೆರಡು ನಾಮಮಾಲಾ ಹೆಸರುಗಳ ಮಾಲೆ ದುರ್ಗೆಯ ಮೂವತ್ತೆರಡು ಹೆಸರುಗಳುಳ್ಳ ನಾಮಮಾಲೆ ಈ ದುರ್ಗಾ ದ್ವಾತ್ರಿಂಶತ್ ನಾಮಮಾಲಾ ಇದನ್ನು ಪಾರಾಯಣ ಮಾಡುವುದರಿಂದ ನಮ್ಮೆಲ್ಲ ದುರ್ಗಗಳು ಅಂದರೆ ಕಷ್ಟಗಳು ಕಾರ್ಪಣ್ಯಗಳು ದೂರವಾಗುವು ಎಂಬ ನಂಬಿಕೆ ಹಾಗೂ ಶ್ರದ್ಧೆ ಹೇಳಿಕೊಡ್ತೇವೆ. ಈ ಮೂವತ್ತೆರಡು ದುರ್ಗೆಯ ಹೆಸರುಗಳನ್ನು ನಾವು ಹೇಳಿಕೊಟ್ಟ ನಂತರ ತಾವು ಪುನರಾವರ್ತಿಸುವುದು. ಆ ನಂತರ ಒಂದು ದೇವಿಯ ಭಜನೆಯನ್ನೂ ಮಾಡೋಣ. ದುರ್ಗಾ ದ್ವಾತ್ರಿಂಶನ್ ನಾಮಮಾಲಾ ಹೇಳಿಕೊಡ್ತೇವೆ, ಪುನರಾವರ್ತನೆ ಮಾಡಿ. ದುರ್ಗಾ ಪದ್ಮಿ ನಿವಾರಿಣಿ ದುರ್ಗಮಚ್ಛೇದಿನೀ ದುರ್ಗಸಾಧಿನೀ ದುರ್ಗನಾಶಿನೀ ದುರ್ಗತೋದ್ಧಾರಿಣೀ ದುರ್ಗನಿಹಂತ್ರೀ ದುರ್ಗಮಾಪಃ ದುರ್ಗಮಜ್ಞಾನದಾ ದೈತ್ಯಲೋಕತವಾನದಾ ದುರ್ಗಮಾ ದುರ್ಗಮಾಲೋಕ ದುರ್ಗಮಾತ್ಮಸ್ವರೂಪಿಣೀ ದುರ್ಗಮಾರ್ಗಪ್ರದಾ ದುರ್ಗಮವಿದ್ಯಾ ದುರ್ಗಮಾಶ್ರಿತ
ದುರ್ಗಮಜ್ಞಾನ ಸಂಸ್ಥಾನ ದುರ್ಗಮಧ್ಯಾನ ಭಾಸಿನಿ ದುರ್ಗಮೋಹ ದುರ್ಗಮಗ ದುರ್ಗಮಾರ್ಥಸ್ವರೂಪಿಣಿ ದುರ್ಗಮಾಸುರ ಸಂಹಂತ್ರಿ ದುರ್ಗಮಾಯುಧಧಾರಿಣಿ ದುರ್ಗಮಾಂಗಿ ದುರ್ಗಮತ ದುರ್ಗಮ್ಯ ದುರ್ಗಮೇಶ್ವರಿ ದುರ್ಗಭೀಮಾ ದುರ್ಗಭಾಮ ದುರ್ಗಧಾರಿಣಿ ಒಂದು ದೇವಿಯ ಭಜನೆ ಹೇಳಿಕೊಡ್ತೇವೆ, ಆ ನಂತರ ಪುನರಾವರ್ತಿಸುವುದು. ಯಾ ದೇವೀ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವೀ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವೀ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ನಮಸ್ತಸ್ಯೈ ನಮೋ ನಮಃ. ಒಂದು ದೇವಿಯ ಭಜನೆ, ದೇವಿಯ ಕೀರ್ತನೆ ಪುನರಾವರ್ತನೆ ಮಾಡುವುದು. ದುರ್ಗಾಲಕ್ಷ್ಮೀ ಸರಸ್ವತಿ ದುರ್ಗಾಲಕ್ಷ್ಮೀ ಸರಸ್ವತಿ ಜಯ ಜಯ ಅಂಬೆ ಭವಾನಿ ಮಾ ಜಯ ಜಗದಂಬೆ ಭವಾನಿ ದುರ್ಗಾಲಕ್ಷ್ಮೀ ಸರಸ್ವತಿ ದುರ್ಗಾಲಕ್ಷ್ಮೀ ಸರಸ್ವತಿ ಜಯ ಜಯ ಅಂಬೆ ಭವಾನಿ ಜಯ ಜಯ ಅಂಬೆ ಭವಾನಿ ಮಾ ಜಯ ಜಗದಂಬೆ ಭವಾನಿ ಮಾ ಜಯ ಜಗದಂಬೆ
ಭವಾನಿ. ಜಯ ಜಯ ಅಂಬೆ ಭವಾನಿ ಮಾ, ಜಯ ಜಯ ಅಂಬೆ ಭವಾನಿ ಮಾ, ಜಯ ಜಗದಂಬೆ ಭವಾನಿ. ಜಯ ಜಗದಂಬೆ ಭವಾನಿ. ದುರ್ಗಾ ಲಕ್ಷ್ಮೀ ಸರಸ್ವತಿ, ಜಯ ಜಯ ಅಂಬೆ ಭವಾನಿ. ಜಯ ಜಗದಂಬೆ ಭವಾನಿ. ಜಯ ಜಯ ಅಂಬೆ ಭವಾನಿ ಮಾ, ಜಯ ಜಯ ಅಂಬೆ ಭವಾನಿ ಮಾ, ಜಯ ಜಗದಂಬೆ ಭವಾನಿ. ಜಯ ಜಗದಂಬೆ ಭವಾನಿ. ಜಯ ಜಗದಂಬೆ ಭವಾನಿ. ದುರ್ಗಾ ಮಾತಾ ಕೀ ಜಯ. ಸಿದ್ಧಾಂತ ಪ್ರಭೂತ ಚಿಂತನ ಶ್ರೀ ಗುರುದೇವದತ್ತ, ಜಯ ಜಯ ರಘುವೀರ ಸಮರ್ಥ ಶ್ರೀ ಸದ್ಗುರುನಾಥ ಮಹಾರಾಜ ಕೀ ಜಯ. ವಿವೇಕ ಚೂಡಾಮಣಿಯ ಕೆಲವು ಶ್ಲೋಕಗಳ ಪಾರಾಯಣ 123ನೆಯ ಶ್ಲೋಕದಿಂದ ಆರಂಭ. ಪ್ರತಿಯೊಂದು ಶ್ಲೋಕವನ್ನು ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಪ್ರಾರಂಭದಲ್ಲಿ ಮಂಗಳಾಚರಣ ಶ್ಲೋಕ. ಸರ್ವವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಮಾಯಾಕಾರ್ಯಂ ಸರ್ವಂ ಮಹದಾದಿದೇಹ ಪರ್ಯಂತಂ ಅಸದಿದಮನಾತ್ಮತತ್ವಂ ವಿದ್ಧಿತ್ವಂ ಮರುಮರು ವಿದ್ಧಿತ್ವಂ ಮರುಮರೀಚಿಕಾಕಲ್ಪಂ. ಅಥ ತೇ ಸಂಪ್ರವಕ್ಷ್ಯಾಮಿ ಸ್ವರೂಪಂ ಪರಮಾತ್ಮನಃ ಯದ್ವಿಜ್ಞಾಯ ನರೋ ಮನ್ಥಾತ್ ಮುಕ್ತಃ ಕೈವಲ್ಯಮಶ್ನುತೇ. ಅಸ್ತಿ ಕಶ್ಚಿತ್ ಸ್ವಯಂ ನಿತ್ಯಂ
अहम् प्रत्ययलम्बनः अवस्थात्रयसाक्षे सन् पञ्चघोषविलक्षणाः यो विजानाति सकलम् जाग्रत्स्वप्नसुषुप्तिषु उद्धेतत्प्रत्यसद्भावम् अभावमहमित्ययम् यः पश्यति स्वयं सर्वं यन्न पश्यति कश्चन यश्चेतयते बुद्ध्यादि तदत्यं चेतयत्ययम् येन विश्वमिदं व्याप्तम् यन्न व्याप्नोति किञ्चन आभारूपमिदं सर्वम् यं भान्तमनुभत्ति यस्य सन्निधिमात्रेण देहेन्द्रियमनोधियः विषयेषु स्वकीयेषु वर्तन्ते प्रेरिता इव अहङ्कारादिदेहान्ता विषयाश्च सुखादयः वेद्यन्ते खटवत्येन नित्यबोधस्वरूपिणा ಶ್ರೀ ಗುರುಭ್ಯೋ ನಮಃ. ಪ್ರತಿ ಶುಕ್ರವಾರ ವಿವೇಕ ಚೂಡಾಮಣಿಯನ್ನು ಅಧ್ಯಯನ ಮಾಡ್ತಾ ಬಂದಿದ್ದೇವೆ. ಇಂದು ವೈಶಾಖ ಶುದ್ಧ ನವಮಿ ಭೃಗುವಾಸರ ಶುಕ್ರವಾರದ ದಿನ, ಮೇ ತಿಂಗಳ 17ನೆಯ ತಾರೀಕು 2024ನೇ ಇಸಿ. ವಿವೇಕ ಚೂಡಾಮಣಿ ಪ್ರತಿಯೊಬ್ಬ ಸಾಧಕನಿಗೂ ವೇದಾಂತದ ಸಾರವನ್ನು ತಿಳಿಸಿ ಯಾವ ರೀತಿಯಲ್ಲಿ ಆ ಸಾಧಕ ಸಾಧನೆಯಲ್ಲಿ ಮುಂದುವರಿಯಬೇಕು ಎಂಬ ಮಾರ್ಗದರ್ಶನವನ್ನು ಮಾಡುವಂತಹ ಪ್ರಕರಣ ಗ್ರಂಥ ವಿವೇಕ ಚೂಡಾಮಣಿ, ದ ಕ್ರಸ್ಟ್ ಜುವೆಲ್ ಆಫ್ ಡಿಸ್ಕ್ರಿಮಿನೇಷನ್. ಈಗ ಕೆಲವು ಶ್ಲೋಕಗಳಿಂದ ಆತ್ಮಸ್ವರೂಪದ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಶ್ರೀ ಗುರುಗಳು.
ಈಗಾಗಲೇ ಆತ್ಮಸ್ವರೂಪದ ವರ್ಣನೆಯ ನಿರೂಪಣೆಯ ಅನೇಕ ಶ್ಲೋಕಗಳನ್ನು ಉಚ್ಚಾರ ಮಾಡಿದ್ದೇವೆ. ಇನ್ನು ಕೆಲವು ಶ್ಲೋಕಗಳು ಈ ಆತ್ಮಸ್ವರೂಪದ ನಿರೂಪಣೆಯ ವಿಚಾರದಲ್ಲೇ ಮುಂದುವರಿಯಲಿದೆ. ನೋಡೋಣ ಮುಂದಿನ ಶ್ಲೋಕ 131ನೇ ಶ್ಲೋಕ. ದಯವಿಟ್ಟು ಪುನರಾವರ್ತನೆ ಮಾಡಿ ಎರಡು ಬಾರಿ ಪಾರಾಯಣ ಮಾಡೋಣ. ಕೇಶಾಂತರಾತ್ಮ ಪುರುಷ ಪುರಾಣ ನಿರಂತರಾಖಂಡ ಸುಖಾನುಭೂತಿ. ಸದೈಕ ರೂಪ ಪ್ರತಿಬೋಧ ಮಾತ್ರ ಯೇನೇಷಿತಾವಾಗಸವಶ್ಚರಂತಿ. ಶಾಂತರಾತ್ಮ ಪುರುಷ ಪುರಾಣ ನಿರಂತರಾಖಂಡ ಸುಖಾನುಭೂತಿ. ಸದೈಕ ರೂಪ ಪ್ರತಿಬೋಧ ಮಾತ್ರ ಯೇನೇಷಿತಾವಾಗಸವಶ್ಚರಂತಿ. ಆ ಶ್ಲೋಕವನ್ನು ಓದ್ತಾ ಇದ್ರೇನೆ ಕಣ್ಣಲ್ಲಿ ಧಾರಾಕಾರವಾದ ಅಶ್ರು ತುಂಬಿಬಿಡುತ್ತೆ. ಅಷ್ಟು ಸೊಗಸಾಗಿದೆ ಈ ಶ್ಲೋಕಗಳ ವರ್ಣನೆ, ಆತ್ಮಸ್ವರೂಪದ ನಿರೂಪಣೆ. ನೋಡಿ ಆಂಗ್ಲ ಭಾಷೆಯಲ್ಲಿ ಮೊದಲು ಸಾರಾಂಶವನ್ನು ನೋಡೋಣ, ನಂತರ ಪದಚ್ಛೇದ ಅನ್ವಯಾರ್ಥ ಸಾರಾಂಶ ಕನ್ನಡದಲ್ಲೂ ಕೂಡ ನೋಡೋಣ. ದಿಸ್ ಈಸ್ ದ ಇನ್ನರ್ ಮೋಸ್ಟ್ ಸೆಲ್ಫ್, ದ ಪ್ರೈಮೀವಲ್ ಪುರುಷ ಬೀಯಿಂಗ್ ಹೂಸ್ ಎಸೆನ್ಸ್ ಈಸ್ ದ ಕಾನ್ಸ್ಟೆಂಟ್ ರಿಯಲೈಸೇಷನ್ ಆಫ್ ಇನ್ಫಿನಿಟ್ ಬ್ಲಿಸ್, ಹೂ ಈಸ್ ಎವರ್ ದ ಸೇಮ್ ಎಟ್ ರಿಫ್ಲೆಕ್ಟಿಂಗ್ ಥ್ರೂ ದ ಡಿಫರೆಂಟ್ ಮೆಂಟಲ್ ಮಾಡಿಫಿಕೇಶನ್ಸ್ ಅಂಡ್ ಕಮ್ಯಾಂಡೆಡ್ ಬೈ ಹೂ ದಿ ಆರ್ಗನ್ಸ್ ಅಂಡ್ ಪ್ರಾಣಸ್ ಪರ್ಫಾರ್ಮ್ ದೇರ್ ಫಂಕ್ಷನ್ಸ್. ಇನ್ನರ್ ಮೋಸ್ಟ್ ಸೆಲ್ಫ್, ದಿಸ್ ಈಸ್ ರೆಫರ್ಡ್ ಟು ಬೃಹದಾರಣ್ಯಕ ಉಪನಿಷತ್ ಅಂಡ್ ಆಲ್ಸೋ ಎಲ್ಸ್ವೇರ್ ರಿಫ್ಲೆಕ್ಟಿಂಗ್ ಎಕ್ಸೆಟ್ರಾ. ವಿ ಹ್ಯಾವ್ ಟು ಕಂಪೇರ್ ದಿ ಕೇನೋಪನಿಷತ್ ಮಂತ್ರ ಕಮಾಂಡೆಡ್ ಬೈ ಹೂ? ಸಿ ದ ಓಪನಿಂಗ್ ಶ್ಲೋಕ ಆಫ್ ದ ಸೇಮ್ ಉಪನಿಷತ್, ದಟ್ ಈಸ್ ಕೇನೋಪನಿಷತ್, ಅಂಡ್ ರಿಪ್ಲೈ ಗಿವನ್ ಟು ಇಟ್ ಲೇಟರ್ ಆನ್. ಇಫ್ ಟೈಮ್ ಪರ್ಮಿಟ್ಸ್ ವಿ ಶುಡ್ ಡೂ ಸಮ್ ಟೈಮ್ ಕೇನೋಪನಿಷತ್ ಅಂಡ್ ಆಲ್ಸೋ ಅದರ್ ಉಪನಿಷತ್ಸ್. ಏಷ ಅಂತರಾತ್ಮ ಪುರುಷ ಪುರಾಣ ನಿರಂತರ ಅಖಂಡ ಸುಖ ಅನುಭೂತಿ ಸದೈಕ ರೂಪ ಸದಾ ಏಕರೂಪ ಪ್ರತಿಬೋಧ ಮಾತ್ರ ಏನ ಇಶಿತ ವಾಕ್ ಅಸವ ಚರಂತಿ. ಅನ್ವಯಾರ್ಥ ನೋಡಿ, ಏಷ ಅಂತರಾತ್ಮ ಇವನೇ ಅಂತರಾತ್ಮನು, ಪುರಾಣ ಪುರುಷ ಪುರಾಣ ಪುರುಷ ನಿರಂತರ ಅಖಂಡ ಸುಖ ಅನುಭೂತಿ ನಿತ್ಯವೂ ಅಖಂಡವೂ ಆದ ಸುಖಾನುಭವ ಉಳ್ಳವನು, ಸದಾ ಏಕರೂಪ ಯಾವಾಗಲೂ ಒಂದೇ ವಿಧವಾದ ಸ್ವರೂಪವುಳ್ಳವನು, ಪ್ರತಿಬೋಧ ಮಾತ್ರ
ಜ್ಞಾನ ಮಾತ್ರ ಸ್ವರೂಪನು. ಏನ ಯಾವನಿಂದ ಇಷಿತಾ ಪ್ರೇರಿಸಲ್ಪಟ್ಟವುಗಳಾಗಿ ವಾಕ್ ವಾಕು ಅಸವಹ ಚ ಮತ್ತು ಪ್ರಾಣಗಳು ಚರಂತಿ ಚಲಿಸುತ್ತವೆ. ನೋಡಿ ಅಸವಹ ಅಸು ಅನ್ನುವಂಥದ್ದು ಪದ, ಅಸವಹ ಬಹುವಚನ, ಅಸು ಎಂದರೆ ಪ್ರಾಣ, ಅಸವಹ ಪ್ರಾಣಗಳು. ಹೌದಲ್ಲ, ನಾವು ಕನ್ನಡದ ಆಡುಭಾಷೆಯಲ್ಲಿ ಅಸುನೀಗಿದರು ಅಂತೀವಿ ನಾವು. ಹೌದಲ್ಲ, ಯಾರಾದರೂ ಮರಣವನ್ನು ಹೊಂದಿದರೆ ಅಸುನೀಗಿದರು, ಅಸುಗೈದರು, ಪ್ರಾಣವು ತೀರಿತು ಅನ್ನುವ ಅರ್ಥದಲ್ಲಿ. ಸೊ ಪ್ರಾಣಗಳು ಮತ್ತು ವಾಕ್ ಮಾತು ಎಲ್ಲವೂ ಕೂಡ ಈ ಒಂದು ಆತ್ಮಸ್ವರೂಪದ ಶಕ್ತಿಯಿಂದಲೇ ಚಲಿಸುತ್ತಿವೆ. ಸಾರಾಂಶ ನೋಡಿ, ಇವನೇ ಅಂತರಾತ್ಮನು. ಯಾರು? ಆತ್ಮಸ್ವರೂಪನೇ ಅಂತರಾತ್ಮನು, ಪುರಾಣ ಪುರುಷನು, ನಿತ್ಯಾಖಂಡ ಸುಖಾನುಭವವುಳ್ಳವನು, ಯಾವಾಗಲೂ ಒಂದೇ ವಿಧವಾದ ಸ್ವರೂಪ ಉಳ್ಳವನು, ಜ್ಞಾನ ಮಾತ್ರ ಸ್ವರೂಪನು. ಇವನು ಇವನ ಪ್ರೇರಣೆಯಿಂದ ವಾಕ್ ಪ್ರಾಣಗಳು ಚಲಿಸುತ್ತಿರುವುವು. ಎಷ್ಟು ಸತ್ಯ ಅಲ್ವಾ? ಮಾತಾಡ್ತಾ ಇದ್ದೇವೆ, ಉಸಿರಾಡ್ತಾ ಇದ್ದೇವೆ, ಜೀವಂತವಾಗಿದ್ದೇವೆ. ಈ ಅಸ್ತಿತ್ವಕ್ಕೆ ಕಾರಣ ಏನು? ಆತ್ಮಸ್ವರೂಪದ ಶಕ್ತಿಯಿಂದ ಈ ಶರೀರ ಜೀವಂತವಾಗಿದೆ, ಪ್ರಾಣ ನಡೀತಾ ಇದೆ. ಒಂದು ವೇಳೆ ಈ ಶರೀರ ಆತ್ಮಶಕ್ತಿಯನ್ನು ಕಳೆದುಕೊಂಡರೆ ಶರೀರವೂ ಇರುತ್ತೆ, ಇಂದ್ರಿಯಗಳು ಇರುತ್ತೆ, ಆದರೆ ಕೆಲಸ ಮಾಡೋದಿಲ್ಲ. ಹೌದಲ್ಲ, ಗಾಡಿ ಚೆನ್ನಾಗಿ ತೊಳೆದುಕೊಂಡಿದ್ದಾರೆ, ಹೊಸ ಕಾರು ಚೆನ್ನಾಗಿ ತೊಳೆದುಕೊಂಡಿದ್ದಾರೆ, ಹೊಸ ಇಂಜಿನ್ ಇದೆ, ಎಲ್ಲ ರೀತಿಯಾದ ಆಧುನಿಕ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡಿದ್ದಾರೆ ಈ ಒಂದು ಗಾಡಿಗೆ. ಅದರಲ್ಲೂ ಕೂಡ ಇದು ಎಲೆಕ್ಟ್ರಿಕ್ ವೆಹಿಕಲ್, ಯಾವುದೇ ಪೆಟ್ರೋಲ್ ಬೇಡ, ಯಾವುದೇ ಡೀಸೆಲ್ ಬೇಡ, ಎಲೆಕ್ಟ್ರಿಕ್ ವೆಹಿಕಲ್ ಶುರು ಮಾಡ್ತಾ ಇದ್ದಾರೆ. ಪ್ರಾರಂಭವೇ ಆಗೋದಿಲ್ಲ ಇಂಜಿನ್, ಆ ಯಂತ್ರ ಪ್ರಾರಂಭವೇ ಆಗೋದಿಲ್ಲ, ಮತ್ತೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ವೇ ಇಲ್ಲ. ಫೋನ್ ಮಾಡ್ತಾರೆ ಯಾರಿಗೆ? ಕಂಪನಿಗೆ. ಏನಿದು, ಹೊಸ ಕಾರ್ ತಗೊಂಡಿದ್ದೇನೆ, ನಿನ್ನೆ ತಾನೇ 100 ಕಿಲೋಮೀಟರ್ ಓಡಿಸ್ಕೊಂಡು ಬಂದು ಗಾಡಿ ನಿಲ್ಸಿದ್ದೀನಿ ಮನೆಯಲ್ಲಿ, ಈಗ ನೋಡಿ ಹೊರಡಬೇಕು ಅನ್ಬೇಕಾದ್ರೆ ಗಾಡಿ ಶುರುವೇ ಆಗ್ತಾ ಇಲ್ಲ. ಆ ಕಂಪನಿಯವರು ಅಲ್ಲಿಂದನೇ ಉತ್ತರ ಕೊಟ್ರು ಫೋನ್ನಲ್ಲಿ, ಸ್ವಾಮಿ ಗಾಡಿ ಎಲೆಕ್ಟ್ರಿಕ್ ಗಾಡಿ ಅದು, ನಿನ್ನೆ 100 ಕಿಲೋಮೀಟರ್ ಓಡಿಸ್ಕೊಂಡು ಹೋಗಿದ್ದೀರಾ, ಮನೆಗೆ ಹೋಗಿದ ನಂತರ ಚಾರ್ಜ್ ಮಾಡಿದ್ರೇನು? ಅಯ್ಯೋ ಚಾರ್ಜೇ ಮಾಡಿಲ್ಲ ನಾನು, ಗಾಡಿ ಹೆಂಗ್ ಓಡತ್ತೆ? ಮೊದಲು ಚಾರ್ಜ್ ಮಾಡಿ 3 ಗಂಟೆ ಕಾಲ ಬಿಡಿ, ಆ ನಂತರ ಗಾಡಿ ಓಡಿಸಿ. ಓಹೋ, ಕ್ಷಮಿಸಿ, ತಪ್ಪು ಮಾಡಿದೆ, ಚಾರ್ಜ್ ಮಾಡಿರಲಿಲ್ಲ, ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಫೋನ್ ಕಟ್ ಮಾಡಿ ತಕ್ಷಣ ಸಾಕೆಟ್ ಅಲ್ಲಿ ಎಲ್ಲಿ ಅಂತ ಹುಡುಕಿ ಪ್ಲಗ್ ಮಾಡಿ ಸ್ವಿಚ್ ಆನ್ ಮಾಡಿದ್ರು, ಗಾಡಿ ಚಾರ್ಜ್ ಆಯ್ತು. 3 ಗಂಟೆ ಕಾಲ ಆದ ನಂತರ ಗಾಡಿ ತನ್ನಷ್ಟಕ್ಕೆ ತಾನೇ ಪ್ರಾರಂಭವಾಯಿತು, ಹೊರಟರು ಗಾಡಿಯಲ್ಲಿ. ವಿಚಾರ ಮಾಡಿ, ಯಾವುದನ್ನು ಚಾರ್ಜ್ ಮಾಡಬೇಕು ನಾವು? ಆತ್ಮಸ್ವರೂಪವನ್ನು ಚಾರ್ಜ್ ಮಾಡಬೇಕು. ಅದಿಲ್ಲದೆ ಹೋದ್ರೆ ಗಾಡಿ ಇದ್ದರೂ ಪ್ರಯೋಜನ ಇಲ್ಲ. ಹೌದಲ್ಲ, ಗಾಡಿ ಅಂದ್ರೆ ಯಾವುದು? ಬಾಡಿ. ಈ ಗಾಡಿ ಕೂಡ ಒಂದು, ಈ ಬಾಡಿ ಕೂಡ ಒಂದು ಗಾಡಿ, ಈ ಶರೀರವೂ ಕೂಡ ಒಂದು ಯಂತ್ರದ ಹಾಗೆ. ಹೌದಲ್ಲ, ಒಂದು ಉಪಕರಣ ಇದ್ದ ಹಾಗೆ, ಒಂದು ಉಪಾಧಿ ಇದ್ದ ಹಾಗೆ ಬಳಸ್ಕೊಳ್ತಾ ಇದ್ದೇವೆ. ಆದರೆ ಇದು ಶಾಶ್ವತ ಅಲ್ಲ. ನಮ್ಮ ಗಮನ ಆತ್ಮಸ್ವರೂಪದ ಕಡೆಗಿರಬೇಕೇ ವಿನಃ ಶರೀರದ ಕಡೆ ಅಲ್ಲ. ಹೌದಲ್ಲ, ನೋಡಿ ಎಷ್ಟು ಸರಿಯಾಗಿ ಸೊಗಸಾಗಿ ವರ್ಣಿಸ್ತಾ ಇದ್ದಾರೆ ಈ 131ನೇ ಶ್ಲೋಕದಲ್ಲಿ. ಹೇಳಿದ್ರು ಇವನು ಇವನೇ ಅಂತರಾತ್ಮನು. ಅಂತರಾತ್ಮ ಅಂದ್ರೆ ಅರ್ಥ ಏನು ನೋಡಿ ಕೊಟ್ಟಿದ್ದಾರೆ ಇಲ್ಲಿ. ಇದು
ಬೃಹದಾರಣ್ಯಕ ಉಪನಿಷತ್ತಿನ ಮಂತ್ರದ ಒಂದು ಉಲ್ಲೇಖವನ್ನು ಮಾಡಿದ್ದಾರೆ. ಬೃಹದಾರಣ್ಯಕ ಉಪನಿಷತ್ತಿನ ಮಂತ್ರದ ಒಂದು ಭಾಗವನ್ನು ಆಚಾರ್ಯ ಶಂಕರರು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಅಲ್ಲಿ ಈ ರೀತಿಯಾದಂತಹ ವಾಕ್ಯ ಇದೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಈ ರೀತಿಯಾದಂತಹ ವಾಕ್ಯ ಇದೆ. ಸರ್ವಾಂತರ್ವರ್ತಿಯಾದ ಇವನೇ ನಿನ್ನ ಆತ್ಮನು. ಏನಿದೆ ಸಂಸ್ಕೃತದಲ್ಲಿ? ಏಷ ತಃ ಆತ್ಮ ಸರ್ವಾಂತರ. ಏಷತ ಆತ್ಮ ಸರ್ವಾಂತರ. ಬೃಹದಾರಣ್ಯಕ ಉಪನಿಷತ್ತಿನ ಒಂದು ವಾಕ್ಯ ಇದೆ. ಸರ್ವಾಂತರ್ವರ್ತಿಯಾದ ಇವನೇ ನಿನ್ನ ಆತ್ಮನು. ನೋಡಿ, ಹಾಗೆ ಮತ್ತೊಂದು ಉಪನಿಷತ್ ಕೇನೋಪನಿಷತ್, ಅದರಿಂದಲೂ ಕೂಡ ಆಯ್ಕೆ ಮಾಡಿಕೊಂಡಿದ್ದಾರೆ ಆಚಾರ್ಯ ಶಂಕರರು. ಅಲ್ಲೇನ್ ಹೇಳ್ತಾ ಇದ್ದಾರೆ? ಪ್ರತಿಬೋಧ ವಿದಿತಂ ಮತಂ. ಪ್ರತಿಬೋಧದಲ್ಲಿಯೂ ತಿಳಿಯಲ್ಪಟ್ಟದ್ದು ಅಂದ್ರೇನು? ನಮ್ಮ ಬುದ್ಧಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅದರಿಂದಲೇ ತಿಳಿದುಕೊಳ್ಳಬೇಕು. ಆತ್ಮಸ್ವರೂಪದಿಂದಲೇ ಬುದ್ಧಿಯು ಜಾಗೃತವಾಗಿದೆ. ಬುದ್ಧಿಯ ಪ್ರತಿಯೊಂದು ಪ್ರತ್ಯಯದಲ್ಲಿಯೂ ತಿಳಿಯಲ್ಪಡುತ್ತಾನೆ ಈ ಆತ್ಮಸ್ವರೂಪ. ಚರಣ ಪ್ರತಿಬೋಧ ವಿದಿತಂ ಮತಂ. ಬೃಹದಾರಣ್ಯಕ ಮತ್ತು ಕೇನೋಪನಿಷತ್ತಿನ ವಾಕ್ಯಗಳನ್ನು ಆಯ್ಕೆ ಮಾಡಿಕೊಂಡಿರುವುದು ಈ ಶ್ಲೋಕದ ಆತ್ಮಸ್ವರೂಪದ ವರ್ಣನೆಗೆ. ಏಷೌಂತರಾತ್ಮ ಪುರುಷ ಪುರಾಣ ನಿರಂತರಾಖಂಡ ಸುಖಾನುಭೂತಿ ಸದೈಕ ರೂಪ ಪ್ರತಿಬೋಧ ಮಾತ್ರ ಏನೇಷಿತ ವಾಗವಸ ವಾಕ್ ಅಸವಶ್ಚರಂತಿ. ಬಹಳ ಚಂದ ಇದೆ ಈ ಒಂದು ಶ್ಲೋಕದ ವಿಚಾರವನ್ನು ಮಾಡಿದಾಗ ನಾವು ತಿಳಿದುಕೊಳ್ಳಬೇಕು, ನಮ್ಮ ಪ್ರತಿಯೊಂದು ಇಂದ್ರಿಯಗಳು ಪ್ರಾಣಶಕ್ತಿಯು ಆ ಆತ್ಮಸ್ವರೂಪದ ಬೆಳಕಿನಿಂದಲೇ ನಡೆಯುತ್ತಿರುವುದು. ಹೌದಲ್ಲ? ಅದಕ್ಕೆ ನೋಡಿ, ನಾವು ಗಣೇಶ ಗಣಪತಿ ವಿನಾಯಕ ವಿಘ್ನರಾಜನ ಪೂಜೆಯನ್ನು ಮಾಡ್ತೇವೆ ನಾವು ಪ್ರಾರಂಭದಲ್ಲಿ. ಯಾಕೆ ಹೇಳಿ? ನೀವು ಕೇವಲ ಆ ಗಣೇಶ ರೂಪವನ್ನು ನೋಡಬೇಡಿ, ಆ ಗಣೇಶ ಅನ್ನುವ ಪದದ ತಾತ್ಪರ್ಯವನ್ನು ನೋಡಬೇಕು. ಏನು ಗಣೇಶ ಅಂದ್ರೆ, ಅಥವಾ ಗಣಪತಿ ಅಂತಂದ್ರೆ, ಅಥವಾ ವಿನಾಯಕ ಅಂತಂದ್ರೆ ಏನು? ಗಣೇಶ ಅಂದ್ರೆ ಗಣಾನಾಂ ಈಶಃ ಯಸ್ಯ ಸಃ ಗಣೇಶಃ. ಗಣಾನಾಂ ಈಶಃ ಯಸ್ಯ ಸಃ ಗಣೇಶಃ. ನೋಡಿ ಆ ಗಣೇಶ ಅನ್ನುವ ಪದದ ಅರ್ಥ ನೋಡಿ. ಗಣಾನಾ ಎಲ್ಲಾ ಗಣಗಳಿಗೆ, ಎಲ್ಲಾ ಗಣಗಳ ಈಶಃ, ಈಶಃ ಮಾಲಿಕ ನಾಯಕ. ನೋಡಿ ಎಲ್ಲಾ ಗಣಗಳ ನಾಯಕ ಗಣೇಶ. ಗಣಾನಾಂ ಈಶಃ ಯಸ್ಯ ಸಃ ಗಣೇಶ. ಎಲ್ಲಾ ಗಣಗಳಿಗೆ ನಾಯಕನು. ಗಣಗಳು ಅಂದ್ರೆ ಯಾರು? ಇಂದ್ರಿಯಗಳು. ಹೌದಲ್ಲ? ದಶ ಇಂದ್ರಿಯಗಳಿವೆ: ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಕೈಗಳು, ಕಾಲುಗಳು, ಹುದ, ಉಪಸ್ಥ ಮತ್ತು ವಾಕ್ ಶಕ್ತಿ. ಇದು 10 ಇಂದ್ರಿಯಗಳು. ಹೌದಲ್ಲ? ಈ 10 ಇಂದ್ರಿಯಗಳನ್ನು ಇಂದ್ರಿಯಗಳಿಗೆ ನಾಯಕನು, ನಡೆಸುತ್ತಿರುವವನು ಗಣೇಶ. ಗಣಪತಿ ಅದೇ ಅರ್ಥ. ಗಣಾನಾಂ ಪತಿ ಯಸ್ಯ ಸಹ ಗಣಪತಿ. ವಿಶೇಷ ವಿಶೇಷೇಣ ನಾಯಕ ವಿನಾಯಕ. ಚರಣ ಎಲ್ಲ ಪ್ರಾಣಿಗಳು ನಡೀತಾ ಇದೆ ಅವನ ಸನ್ನಿಧಿ ಮಾತ್ರದಿಂದ. ಅಲ್ಲ, ಅವನಿಂದಲೇ ಎಲ್ಲ ನಡೀತಾ ಇದೆ, ಅವನನ್ನ ಯಾಕೆ ನಾವು ನೋಡೋಕ್ಕಾಗಲ್ಲ? ನಮ್ಮ ಗುರುದೇವರು
ಪರಮ ಪೂಜನೀಯರಾದಂತಹ ಸ್ವಾಮಿ ಚೆನ್ನಿಯಾನಂದ ಮಹಾರಾಜರು ವಿನೋದವಾಗಿ ಒಂದು ಪ್ರಸಂಗವನ್ನ ಹೇಳ್ತಾ ಇದ್ರು. ಹೀಗೆ ಒಬ್ಬ ಶಿಷ್ಯ ಬಂದಂತೆ, ಯಾವಾಗಲೂ ಒಂಥರ ಉದ್ಧಟತನ, ಎಲ್ಲದಕ್ಕೂ ಗುರುಗಳಿಗೆ ಪ್ರತಿವಾದ ಮಾಡುವಂತ, ಸುಮ್ಮನೆ ವಿನಾಕಾರಣ ಏನೋ ನನಗೆಲ್ಲ ಗೊತ್ತಿರುವ ಹಾಗೆ ತೋರಿಸ್ಕೊಳ್ಬೇಕು ಅಂತ ಗುರುಗಳು ಹೇಳ್ತಾ ಇದ್ರು. ದೇವರು ಸರ್ವಾಂತರ್ಯಾಮಿ, ಎಲ್ಲ ಕಡೆ ಇದ್ದಾನೆ, ಆತನು ಇರುವ ಸ್ಥಳವಿಲ್ಲ. ಈ ಎಲ್ಲ ನಮ್ಮ ಶರೀರದಲ್ಲಿರುವ ಪ್ರಾಣಗಳು ಇಂದ್ರಿಯಗಳು ಎಲ್ಲ ಅವನಿಂದಲೇ ನಡೀತಾ ಇರುವುದು ಗುರುಗಳು ಬೋಧನೆ ಮಾಡ್ತಾ ಇದ್ದಾರೆ. ಶಿಷ್ಯ ಹೇಳಿದ, ಗುರುಗಳೇ ಎಲ್ಲ ಅವನಿಂದಲೇ ಆಗಬೇಕಾದ್ರೆ ಅವನನ್ನು ತೋರಿಸಿ ಮತ್ತೆ ನೋಡೋಣ, ಕಾಣೋದಿಲ್ಲ ನಮಗೆ, ಎಲ್ಲ ಅವನಿಂದಲೇ ನಡೀತಾ ಇರೋದು ಅಂತ ಸ್ಪಷ್ಟವಾಗಿ ಹೇಳಿಬಿಟ್ರೆ ತೋರಿಸಿ. ಗುರುಗಳು ಕೂಡ ವಿಚಲಿತರಾಗಲಿಲ್ಲ. ಆಹಾ, ತೋರಿಸ್ಬೇಕಪ್ಪ, ಒಳ್ಳೆ ಒಂದು ದೃಷ್ಟಾಂತವನ್ನು ಕೊಟ್ಟು ತೋರಿಸ್ತೇನೆ. ಆಗ ನೋಡು, ನಮ್ಮ ಆಶ್ರಮ ಆಧುನಿಕದ ತಂತ್ರಜ್ಞಾನದಿಂದ ಕೂಡಿದೆ. ಎಲ್ಲ ಕಟ್ಟಡಗಳು, ಎಲ್ಲ ಕಡೆ ವೈಫೈ ಇದೆ, ಎಲ್ಲ ಕಡೆ ಕ್ಯಾಮರಾ ಇದೆ, ಸುಸಜ್ಜಿತವಾಗಿದೆ, ಹೌದಲ್ಲ? ಹೌದು ಗುರುಗಳು. ಈಗ ಈ ಎಲ್ಲ ನಮ್ಮ ವಿದ್ಯುಚ್ಛಕ್ತಿಯ ಕಾರಣದಿಂದ ಈ ಎಲ್ಲ ಉಪಕರಣಗಳು ನಡೀತಾ ಇವೆ, ಹೌದಲ್ಲ? ಬಲ್ಬ್ ಆಗ್ಬಹುದು, ಟ್ಯೂಬ್ಲೈಟ್ ಆಗ್ಬಹುದು, ಫ್ಯಾನ್ ಆಗ್ಬಹುದು, ಸಿಸಿಟಿವಿ ಕ್ಯಾಮರಾ ಆಗ್ಬಹುದು, ನಮ್ಮ ಟೆಲಿವಿಷನ್ ಮೇಲೆ ಏನೊಂದು ಡಿಸ್ಪ್ಲೇ ಆಗ್ತಾ ಇದೆ ಆ ಸ್ಕ್ರೀನ್ ಇರಬಹುದು, ಎಲ್ಲ ವಿದ್ಯುಚ್ಛಕ್ತಿಯಿಂದಲೇ ನಡೀತಾ ಇದೆ, ಹೌದಲ್ಲ? ಹೌದು ಗುರುಗಳು. ವಿದ್ಯುಚ್ಛಕ್ತಿ ಕಣ್ಣಿಗೆ ಕಾಣಿಸುತ್ತೇನೋ? ಗುರುಗಳು ಕೇಳ್ತಾರೆ, ವಿದ್ಯುಚ್ಛಕ್ತಿ ಕಣ್ಣಿಗೆ ಕಾಣಿಸ್ತಾ ಇದೆಯೇನೋ? ಶಿಷ್ಯ ಹೇಳ್ತಾನೆ, ಗುರುಗಳ ವಿದ್ಯುಚ್ಛಕ್ತಿ ಇದೆ ಗುರುಗಳೇ. ಹೇಗೆ ಹೇಳ್ತಿ? ಅಯ್ಯೋ, ಎಲ್ಲ ಕೆಲಸ ಮಾಡ್ತಾ ಇದೆಯಲ್ಲ, ಎಲ್ಲ ಲೈಟ್ಗಳು ಲೈಟ್ಗಳು ಉರಿತಾ ಇದೆ, ಫ್ಯಾನ್ ಚಲಿಸ್ತಾ ಇದೆ, ಮೊಬೈಲ್ ಚಾರ್ಜ್ ಮಾಡಿದ್ರೆ ಚಾರ್ಜ್ ಆಗ್ತಾ ಇದೆ, ಯಾಕೆ? ವಿದ್ಯುಚ್ಛಕ್ತಿ ಇದೆ ಇದೆ ಅಂತ ನನಗೂ ಗೊತ್ತಪ್ಪ, ತೋರಿಸು ಅಂತ ಹೇಳ್ತಾ ಇರೋದು. ಗುರುಗಳೇ, ವಿದ್ಯುಚ್ಛಕ್ತಿ ತೋರಿಸಕ್ಕಾಗಲ್ಲ, ಆದ್ರೆ ಇದೆ ಅಂತ ಮಾತ್ರ ನಿಶ್ಚಿತ ನಿಶ್ಚಯ ಪೂರ್ವಕವಾಗಿ ನಿಶ್ಚಿತವಾಗಿ ಖಡಾಖಂಡಿತವಾಗಿ ಹೇಳಬಹುದು. ನನಗೆ ಸುಮ್ಮನೆ ಹಂಗಲ್ಲ ಹೇಳಿದ್ರೆ ಅರ್ಥ ಆಗಲ್ಲ, ನನಗೆ ತೋರಿಸಬೇಕು ಅಂದ್ರು ಗುರುಗಳು. ಇಲ್ಲ ಗುರುಗಳು, ಅದನ್ನ ತೋರಿಸಕ್ಕಾಗಲ್ಲ. ಗುರುಗಳು ಹೇಳಿದ್ರು, ನಾನು ತೋರಿಸ್ತೀನಿ, ವಿದ್ಯುಚ್ಛಕ್ತಿ ತೋರಿಸ್ತೀನಿ ನಾನು. ಹೌದಾ ಗುರುಗಳೇ? ಹಾಗಾದ್ರೆ ನಾನು ನೋಡ್ತೀನಿ, ತೋರಿಸಿ, ಬಹಳ ಸುಲಭ ನೋಡಪ್ಪ. ಒಂದು ಎರಡು ಪಿನ್ ಆ ಸಾಕೆಟ್ ಒಳಗಡೆ ಇದೆ, ಹೌದಲ್ಲ? ಈ ಕಡೆ ವೈರಿಗೆ ಆ ಎರಡು ಯಾವುದು ಪಿನ್ ಸಾಕೆಟ್ ಅಲ್ಲಿತ್ತೋ ಆ ಎರಡು ಪಿನ್ಗಳ ಇನ್ನೊಂದು ತುದಿ ಈ ಕಡೆ ಇದೆ, ಅದು ಬಲ್ಬಿಗೆ ಸೇರ್ಕೊಂಡಿದೆ. ನೋಡು, ಆ ಬಲ್ಬ್ ತೆಗಿತಾ ಇದ್ದೀನಿ, ವೈರ್ ತೆಗಿತಾ ಇದ್ದೀನಿ, ಹೌದಲ್ಲ? ಈಗ ನೋಡು, ಈ ಎರಡು ತುದಿ ಆ ಸಾಕೆಟ್ ಒಳಗಡೆ ಇರುವ ಪಿನ್ಗೆ ಈಗ ಜೋಡಣೆ ಮಾಡಿದೆ, ಹೌದಲ್ಲ? ಹೌದು ಗುರುಗಳೇ. ಹಾಗಾದ್ರೆ ವಿದ್ಯುಚ್ಛಕ್ತಿ ಇಲ್ಲಿ ಬರ್ತಾ ಇದೆ ತಾನೆ? ಖಂಡಿತವಾಗಲೂ ಆ ವೈರ್ನಲ್ಲಿ ವಿದ್ಯುಚ್ಛಕ್ತಿ ಇದೆ. ಪರವಾಗಿಲ್ಲಪ್ಪ ಶಿಷ್ಯ, ಬಹಳ ಬುದ್ಧಿವಂತ ನೀನು. ಈಗ ಎರಡು ಪಿನ್ ಯಾವುದು ವಿದ್ಯುಚ್ಛಕ್ತಿಯ ಸಾಕೆಟ್ ಒಳಗಡೆ ಇದೆ ಅದು ಅಲ್ಲೇ ಇರಲಿ, ಈ ತುದಿಯನ್ನು ಯಾವುದು ವೈರ್ ಹೊರಗಡೆ ಬಿಟ್ಕೊಂಡಿದೆ ಕಾಣಿಸ್ತಾ ಇದೆ, ಅದು ಸ್ವಲ್ಪ ಮುಟ್ಟಪ್ಪ ನೀನು. ಶಿಷ್ಯ ಕೇಳ್ದ, ಗುರುಗಳೇ ಏನು ಆಗೋಲ್ಲ ತಾನೆ? ಇಲ್ಲಪ್ಪ, ವಿದ್ಯುಚ್ಛಕ್ತಿ ಕಾಣುತ್ತೆ ನಿನಗೆ, ಮುಟ್ಟು ನೀನು ಸಾಕು, ವಿದ್ಯುಚ್ಛಕ್ತಿ ದರ್ಶನವಾಗತ್ತೆ ಅಂದ್ರು. ಅದೊಂದು ಸ್ವಲ್ಪ ಲೆಸ್ ವೋಲ್ಟೇಜ್ ಕರೆಂಟ್ ಪಾಸ್ ಆಗ್ತಾ ಇತ್ತು, ಗುರುಗಳಿಗೆ ಚೆನ್ನಾಗಿ ಗೊತ್ತಿತ್ತು, ಜಾಸ್ತಿ ವೋಲ್ಟೇಜ್ ಇದ್ರೆ ಮನುಷ್ಯ ಪ್ರಾಣವೇ ಹೋಗ್ತದೆ, ಲೆಸ್ ವೋಲ್ಟೇಜ್ ಅಲ್ಲಿ ಹಾಕಿಟ್ಟಿದ್ರು, ಕೇವಲ ವಿದ್ಯುಚ್ಛಕ್ತಿಯನ್ನು ತೋರಿಸುವುದಕ್ಕೆ. ಇಲ್ಲಿ ತೋರಿಸು ಅನ್ನುವುದನ್ನ ಯು ಹ್ಯಾವ್ ಟು ಪುಟ್ ಇನ್ ಇನ್ವರ್ಟೆಡ್ ಕಾಮರ್ಸ್, ತೋರಿಸು ಅಂದ್ರೆ ನೋಡಕ್ಕಾಗಲ್ವಲ್ಲ, ಆದರೂ ದರ್ಶನ ಮಾಡಬೇಕು, ದೇವರ ದರ್ಶನ, ಕಣ್ಣಿಂದ ನೋಡಕ್ಕಾಗಲ್ಲ ಆದರೆ ದರ್ಶಿಸಬೇಕು. ಆ ವಿದ್ಯುಚ್ಛಕ್ತಿಯ ದರ್ಶನವಾಗ್ತಾ ಇದೆ ಶಿಷ್ಯನಿಗೆ. ಶಿಷ್ಯ ಈ ಕಡೆ ತುದಿಯನ್ನು ಮುಟ್ಟಿ, ಏನಾಗಲೇ ಇಲ್ಲ. ಗುರುಗಳೇ ಏನಿದು, ನನ್ನ ವಿದ್ಯುಚ್ಛಕ್ತಿ ದರ್ಶನ ಆಗ್ತಾನೆ ಇಲ್ವಲ್ಲ?
ಆಗತ್ತೆ ಆಗತ್ತೆ, ಹುಟ್ಟಿದೆ ತಾನೆ, ಇಟ್ಕೊಂಡಿದ್ದೀನಿ ಗುರುಗಳೇ. ಹಾಗೆ ಇಟ್ಕೊಂಡಿರೋ ಇನ್ನೊಬ್ಬ ಶಿಷ್ಯನಿಗೆ ಸನ್ನೆ ಮಾಡಿದ್ರು, ನೋಡು ಆ ಸಾಕೆಟ್ ಒಳಗಡೆ ಏನು ಪಿನ್ ಹಾಕಿದೀವಲ್ಲ ಅದರ ಸ್ವಿಚ್ ಆನ್ ಮಾಡು, ಅದು ಆಫ್ ಆಗಿದೆ. ಇನ್ನೊಬ್ಬ ಶಿಷ್ಯ ಹೋದ, ಇವನು ಇನ್ನೂ ವೈರ್ ಈ ಕಡೆ ತುದಿ ಇಟ್ಕೊಂಡೇ ಇದ್ದಾನೆ, ಶಿಷ್ಯ ಸ್ವಿಚ್ ಆನ್ ಮಾಡ್ದ, ಏ ಹೇ 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 ಏನ್ ಶಬ್ದಗಳು ಇದೆಲ್ಲ, ಇದು ಯಾಕೆ ಕೂಗಾಡ್ತಾ ಇದ್ದೆ, ಅಯ್ಯಯ್ಯೋ ಕರೆಂಟ್ ಪಾಸ್ ಆಗ್ತಾ ಇದೆ ನನಗೆ, ಆಫ್ ಮಾಡಿ ಆಫ್ ಮಾಡಿ, ಆಫ್ ಮಾಡಪ್ಪ ಆಫ್. ಅಲ್ಲಪ್ಪ ವಿದ್ಯುತ್ ಶಕ್ತಿ ಪ್ರವಾಹಿತವಾದಾಗ ಏನಾಯ್ತು ನಿನಗೆ, ಅಯ್ಯಯ್ಯೋ ಏನು ಇವ್ ಗುರುಗಳೇ ಎಲ್ಲ ಮೈ ಕೈ ಎಲ್ಲ ನಡಕ್ತಾ ಇತ್ತು, ಏನ್ ಮಿಂಚು ಏನ್ ಗುಡುಗು ಏನ್ ಸಿಡಿದು, ಅಯ್ಯಯ್ಯೋ ನನಗೆ ಬರೀ ನಕ್ಷತ್ರಗಳೇ ಕಾಣಿಸ್ತಾ ಇತ್ತು. ವಿದ್ಯುತ್ ಶಕ್ತಿ ದರ್ಶನ ಆಯ್ತಪ್ಪ, ಆಯ್ತು ಗುರುಗಳೇ, ಮತ್ತೊಮ್ಮೆ ವಿದ್ಯುತ್ ಶಕ್ತಿ ದರ್ಶನ ಮಾಡೋದಿಲ್ಲ ನಾನು. ವಿಚಾರ ಮಾಡಿ ವಿನೋದದ ಪ್ರಸಂಗವನ್ನು ಪರಮ ಪೂಜನೀಯರಾದಂತಹ ಸ್ವಾಮಿ ಚಿನ್ಮಯಾನಂದ ಮಹಾರಾಜ್ ಅವರು ಹೇಳ್ತಾ ಇದ್ರು, ಪುಟ್ ಯುವರ್ ಫಿಂಗರ್ಸ್ ಇನ್ ಟು ದ ಸಾಕೆಟ್ ಅಂಡ್ ಸ್ವಿಚ್ ಇಟ್ ಆನ್, ಲೈವ್ ಎಕ್ಸಾಂಪಲ್ ಆಫ್ ಹ್ಯಾವಿಂಗ್ ದ ದರ್ಶನ್ ಆಫ್ ಗಾಡ್, ಲೈವ್ ಎಕ್ಸಾಂಪಲ್. ವಿಚಾರ ಮಾಡಿ ವಿದ್ಯುತ್ ಶಕ್ತಿ ಕಣ್ಣಿಗೆ ಕಾಣುವುದಿಲ್ಲ, ಆದರೆ ವಿದ್ಯುತ್ ಶಕ್ತಿ ಇಲ್ಲದೆ ನಮ್ಮ ಯಾವ ಎಲೆಕ್ಟ್ರಾನಿಕ್ ಉಪಕರಣಗಳು ಕೆಲಸ ಮಾಡುವುದಿಲ್ಲ, ಅದು ಅಂತರ್ಗತವಾಗಿದೆ. ಪ್ರತಿಯೊಂದು ಉಪಕರಣಗಳಲ್ಲೂ ಆ ವಿದ್ಯುತ್ ಶಕ್ತಿ ಅಂತರ್ಗತವಾಗಿರುವುದರಿಂದ ಎಲ್ಲ ಉಪಕರಣಗಳು ಕೆಲಸ ಮಾಡ್ತಾ ಇವೆ. ಆತ್ಮನ ಶಕ್ತಿ ಇರುವುದರಿಂದ ಇಡೀ ಈ ಪ್ರಪಂಚವೇ ಸೂರ್ಯ ಮಂಡಲವೇ ಜಾಗೃತವಾಗಿದೆ, ನಡೀತಾ ಇದೆ. ನಾವು ನೀವು ಉಸಿರಾಡ್ತಾ ಇದ್ದೇವೆ, ಮಾತಾಡ್ತಾ ಇದ್ದೇವೆ, ಚರ್ಚೆ ಮಾಡ್ತಾ ಇದ್ದೇವೆ, ಜೀವನ ಯಾತ್ರೆಯನ್ನು ಸಾಗಿಸ್ತಾ ಇದ್ದೇವೆ. ಕಾರಣ ಆತ್ಮಶಕ್ತಿ ನೆಲೆ ನಿಂತಿದೆ, ಒಳಗೆ ಹೊರಗೆ ಮೇಲೆ ಕೆಳಗೆ ಸುತ್ತ ಎತ್ತ, ಹೌದಲ್ಲ. ಇದೇ ರೀತಿ ಮುಂದಿನ ಶ್ಲೋಕವು ಕೂಡ ಆತ್ಮಸ್ವರೂಪವನ್ನು ನಿರೂಪಿಸ್ತಾ ಇದೆ. ನೋಡೋಣ 132ನೇ ಶ್ಲೋಕ ಹೇಳ್ಕೊಡ್ತೇವೆ, ಪುನರಾವರ್ತನೆ ಮಾಡಿ. ಅತ್ರೈವ ಸತ್ವಾತ್ಮನಿಧಿ ಗುಹಾಯ ಅವ ಅವ್ಯಾಕೃತಾಕಾಶ ಉಷತ್ ಪ್ರಕಾಶ. ಆಕಾಶ ಉಚ್ಚೈರವಿವತ್ ಪ್ರಕಾಶತೆ, ಸ್ವತೇಜಸಾವೇಶ್ವಮಿದಂ ಪ್ರಕಾಶಯನ್. ಅತ್ರೈವ ಸತ್ವಾತ್ಮನಿಧಿ ಗುಹಾಯ ಅವ್ಯಾಕೃತಾಕಾಶ ಉಷತ್ ಪ್ರಕಾಶ. ಆಕಾಶ ಉಚ್ಚೈರವಿವತ್ ಪ್ರಕಾಶತೆ, ಸ್ವತೇಜಸಾವೇಶ್ವಮಿದಂ ಪ್ರಕಾಶಯನ್. ಇನ್ ದಿಸ್ ವೆರಿ ಬಾಡಿ, ಇನ್ ದ ಮೈಂಡ್ ಫುಲ್ ಆಫ್ ಸತ್, ಇನ್ ದ ಸೀಕ್ರೆಟ್ ಚೇಂಬರ್ ಆಫ್ ದಿ ಇಂಟೆಲೆಕ್ಟ್, ಇನ್ ದಿ ಆಕಾಶ ನೋನ್ ಆಸ್ ದಿ ಅನ್ಮ್ಯಾನಿಫೆಸ್ಟೆಡ್, ದಿ ಆತ್ಮನ್ ಆಫ್ ಚಾರ್ಮಿಂಗ್ ಸ್ಪ್ಲೆಂಡ್ ಶೈನ್ಸ್ ಲೈಕ್ ದ ಸನ್ ಅಲಾಟ್, ಮ್ಯಾನಿಫೆಸ್ಟಿಂಗ್ ದಿಸ್ ಯೂನಿವರ್ಸ್ ಥ್ರೂ ಇಟ್ಸ್ ಓನ್ ಎಫಲ್ಜೆನ್ಸ್. ದಿ ಶ್ಲೋಕ gives the hint where to look in for the Atma. First of all, there is the gross body. Within this, there is the mind or inner earth, of which buddhi or intelligence characterized by determination is the most developed form.
ವಿದಿನ್ ಬುದ್ಧಿ ಅಗೇನ್ ಪರ್ವೇಡಿಂಗ್ ಇಟ್ ಈಸ್ ದ ಕಾಸಲ್ ಬಾಡಿ ನೋನ್ ಆಸ್ ದಿ ಅನ್ ಮ್ಯಾನಿಫೆಸ್ಟೆಡ್. ವಿ ಮಸ್ಟ್ ಸೀಕ್ ದ ಆತ್ಮನ್ ಇನ್ ಸೈಡ್ ದಿಸ್. ದ ಐಡಿಯಾ ಈಸ್ ದಟ್ ಆತ್ಮನ್ ಟ್ರಾನ್ಸೆಂಡ್ಸ್ ಆಲ್ ದ ತ್ರೀ ಬಾಡೀಸ್, ಸ್ಥೂಲ, ಸೂಕ್ಷ್ಮ, ಕಾರಣ. ಇನ್ ಫ್ಯಾಕ್ಟ್ ದ ಹೋಲ್ ಸ್ಪಿಯರ್ ಆಫ್ ಡ್ಯುಯಾಲಿಟಿ ಅಂಡ್ ಮೆಟೀರಿಯಾಲಿಟಿ. ದ ವರ್ಡ್ ಆಕಾಶ ಆಫನ್ ಅಕರ್ಸ್ ಇನ್ ದ ಶ್ರುತಿ ಇನ್ ದ ಸೆನ್ಸ್ ಆಫ್ ಆತ್ಮನ್ ಆರ್ ಬ್ರಹ್ಮನ್. ದ ವೇದಾಂತ ಸೂತ್ರ ದಟ್ ಇಸ್ ದ ಬ್ರಹ್ಮ ಸೂತ್ರ ಡಿಸ್ಕಸ್ ದಿಸ್ ಕ್ವಶನ್ ಅಂಡ್ ಡಿಸೈಡ್ ಇನ್ ಫೇವರ್ ಆಫ್ ದಿಸ್ ಮೀನಿಂಗ್. ಪದಚ್ಛೇದ ನೋಡಿಕೊಳ್ಳಿ. ಅತ್ರ ಏವ ಸತ್ವ ಆತ್ಮನೇ ಥೀ ಗುಹಾಯಾಂ ಅವ್ಯಾಕೃತ ಆಕಾಶ ಉಷ ಪ್ರಕಾಶ ಆಕಾಶ ಉಚ್ಚೈಃ ರವಿವತ್ ಪ್ರಕಾಶತೆ ಸ್ವತೇಜಸಾ ವಿಶ್ವಂ ಇದಂ ಪ್ರಕಾಶಯನ್. ಅನ್ವಯಾರ್ಥ ನೋಡಿಕೊಳ್ಳಿ. ಅತ್ರ ಏವ ಈ ಶರೀರದಲ್ಲಿ, ಈ ಶರೀರದಲ್ಲಿಯೇ ಸತ್ವಾತ್ಮನೇ ಸತ್ವಗುಣ ಪ್ರಧಾನವಾದ ಮನಸ್ಸಿನಲ್ಲಿ ಥೀ ಗುಹಾಯಾಂ ಬುದ್ಧಿಯೆಂಬ ಗುಹೆಯಲ್ಲಿ ಅವ್ಯಾಕೃತ ಆಕಾಶೇ ಅವ್ಯಾಕೃತವೆಂಬ ಆಕಾಶದಲ್ಲಿ ಉಷತ್ ಪ್ರಕಾಶ ಕಮನೀಯ ಪ್ರಕಾಶನಾದ ಆತ್ಮನು ಸ್ವತೇಜಸ ತನ್ನ ತೇಜಸ್ಸಿನಿಂದ ಇದಂ ವಿಶ್ವಂ ಈ ವಿಶ್ವವನ್ನು ಪ್ರಕಾಶಯನ್ ಪ್ರಕಾಶಿಸುವವನ ಪ್ರಕಾಶಿಸುವವನಾಗಿ ಆಕಾಶೇ ಆಕಾಶದಲ್ಲಿ ರವಿವತ್ ಸೂರ್ಯನಂತೆ ಉಚ್ಚೈಹಿ ಪ್ರಕಾಶತೆ ಸರ್ವೋತ್ಕೃಷ್ಟನಾಗಿ ಪ್ರಕಾಶಿಸುತ್ತಾನೆ. ಸಾರಾಂಶ ನೋಡಿ. ಈ ಶರೀರದಲ್ಲಿಯೇ ಸತ್ವಗುಣ ಪ್ರಧಾನವಾದ ಮನಸ್ಸು, ಅದರಲ್ಲಿ ಬುದ್ಧಿ ಎಂಬ ಗುಹೆ ಇದೆ, ಅದರಲ್ಲಿರುವ ಅವ್ಯಾಕೃತವೆಂಬ ಆಕಾಶದಲ್ಲಿ ಕಮನೀಯ ಪ್ರಕಾಶನಾದ ಆತ್ಮನು ಆಕಾಶದಲ್ಲಿರುವ ಸೂರ್ಯನಂತೆ ತನ್ನ ತೇಜಸ್ಸಿನಿಂದ ಈ ವಿಶ್ವವನ್ನೆಲ್ಲ ಬೆಳಗುತ್ತಾ ಸರ್ವೋತ್ಕೃಷ್ಟನಾಗಿ ಪ್ರಕಾಶಿಸುತ್ತಾನೆ. ಮೇಲೆ ಹೇಳಿದ ಲಕ್ಷಣಗಳುಳ್ಳ ಆತ್ಮನನ್ನು ಎಲ್ಲಿ ಹುಡುಕಬೇಕೆಂದು ಇಲ್ಲಿ ಹೇಳಿದೆ. ಮೊದಲು ಸ್ಥೂಲವಾದ ನಮ್ಮ ಶರೀರವಿದೆ, ಅದರಲ್ಲಿ ಸತ್ವಗುಣ ಪ್ರಧಾನವಾದ ಅಂತಃಕರಣವಿದೆ, ಅಂದರೆ ಮನಸ್ಸಿದೆ. ಬುದ್ಧಿಯು ಅಂತಃಕರಣದ ನಿಶ್ಚಯಾತ್ಮಕವಾದ ರೂಪ. ಬುದ್ಧಿಯಲ್ಲಿ ಅವ್ಯಾಕೃತ ಅಥವಾ ಕಾರಣ ಶರೀರ ಎಂಬ ಆಕಾಶವಿದೆ. ಈ ಆಕಾಶದಲ್ಲಿ ಆತ್ಮನನ್ನು ಧ್ಯಾನಿಸಬೇಕು. ಆತ್ಮನು ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳಿಗಿಂತ ಭಿನ್ನನು ಎಂಬುದು ಅಭಿಪ್ರಾಯ. ಎಷ್ಟು ಚೆನ್ನಾಗಿದೆ ನೋಡಿ. ಆತ್ಮಸ್ವರೂಪದ ವರ್ಣನೆಯಲ್ಲಿ ನಮಗೆ ಇಂದ್ರಿಯಗಳಿಗೆ ಗೋಚರವಾಗಬೇಕು ಅನ್ನುವ ಹಂಬಲ ಇರುತ್ತೆ. ಆತ್ಮಸ್ವರೂಪದ ವರ್ಣನೆಯಲ್ಲಿ ನಮಗೆ ಆ ವರ್ಣಿಸುತ್ತಿರುವ ಆತ್ಮನನ್ನು ಕಾಣಬೇಕು, ನೋಡಬೇಕು, ದರ್ಶಿಸಬೇಕು, ದೇವರನ್ನು ನಾನು ನೋಡಬೇಕು, ಈ ಹಂಬಲ ಇರುತ್ತೆ. ಹೌದು, ಆದರೆ ಅದು ಪ್ರತ್ಯೇಕವಾಗಿ ಕಾಣುವುದಿಲ್ಲ, ನಿಮಗಿಂತ ಬೇರೆಯಾಗಿ ಅದು ಕಾಣುವುದಿಲ್ಲ. ನೀವೇ ಸ್ವತಃ ಶಿವನಾಗಿದ್ದೀರಿ ನೋಡಿ. ಶಿವನನ್ನು ನಾವು ಬೇರೆ ಕಡೆ ನೋಡುವುದಲ್ಲ, ನೀವೇ ಶಿವನಾಗಿ ಕುಳಿತುಕೊಳ್ಬೇಕು. ನಾವೇನ್ ಮಾಡ್ತೇವೆ, ಲಿಂಗವನ್ನು ಬೇರೆಯಾಗಿ ಇಟ್ಟು ಇಷ್ಟಲಿಂಗ ಪೂಜೆಯನ್ನು ಮಾಡ್ತೇವೆ. ಯಾಕೆ? ನನಗಿಂತ ಶಿವನು ಬೇರೆ,
ಇಲ್ಲ, ಇಷ್ಟಲಿಂಗ ಪೂಜೆ ಮಾಡುವವರಿಗೆ ಸ್ಪಷ್ಟವಾಗಿ ತಿಳಿದಿದೆ ಈ ಶಿವನ ಸ್ವರೂಪವೇ ನನ್ನ ಸ್ವರೂಪ. ಹಾಗಾದ್ರೆ ನಾನು ಇಷ್ಟಲಿಂಗ ಪೂಜೆಯನ್ನು ಏತಕ್ಕೋಸ್ಕರ ಮಾಡ್ತೇನೆ? ನನ್ನಲ್ಲಿ ಆ ಶಿವಶಕ್ತಿಯನ್ನು ಜಾಗರಿಸಿಕೊಳ್ಳಲು ನಾನು ಇಷ್ಟಲಿಂಗ ಪೂಜೆಯನ್ನು ಮಾಡುತ್ತೇನೆ. ಎಂತಹ ಪವಿತ್ರಾತ್ಮಕವಾದಂತಹ ಒಂದು ಭಾವನೆ ಅದು! ನೀವೇ ಶಿವನಾಗದ ಮೇಲೆ ಮತ್ತಿನ್ನೇನ್ ನೋಡೋದು? ಹೌದಲ್ಲ, ಶಿವನನ್ನು ದರ್ಶಿಸಬೇಕು ಅನ್ನುವ ಅರ್ಥ ಏನು? ನೀವೇ ಶಿವನಾಗಬೇಕು. ಹೌದಲ್ಲ, ಅನೇಕರಿಗೆ ಈ ಭೇದವೇ ಇಷ್ಟ. ನನಗಿಂತ ಶಿವ ಬೇರೆ, ನನಗಿಂತ ರಾಮ ಬೇರೆ, ನನಗಿಂತ ಕೃಷ್ಣ ಬೇರೆ, ಬೇರೆಯಾಗಿ ನಾನು ದೇವರನ್ನು ನೋಡಬೇಕು. ಈ ಸಿನಿಮಾದಲ್ಲಿ ಹಾಗೆ ತೋರಿಸ್ತಾರೆ, ಸಿನಿಮಾದಲ್ಲಿ, ಡ್ರಾಮಾದಲ್ಲಿ, ನಾಟಕದಲ್ಲಿ ದೇವರ ದರ್ಶನವಾಗಬೇಕು. ಹೇಗೆ ತೋರಿಸ್ತಾರೆ ಅವರು? ಋಷಿ ತಪಸ್ ಮಾಡ್ತಾ ಇರ್ತಾನೆ, ಅನೇಕ ವರ್ಷಗಳು ತಪಸ್ ಮಾಡಿರ್ತಾನೆ, ಬಿರುಗಾಳಿ, ಭೂಕಂಪ, ಅಡೆ ತಡೆ ಎಲ್ಲವನ್ನು ಕೂಡ ತಡೆದುಕೊಂಡು ಎಷ್ಟೋ ವರ್ಷಗಳ ಕಾಲ ಅವನು ಧ್ಯಾನಸ್ಥನಾಗಿರ್ತಾನೆ. ಕೊನೆಗೆ ದೇವರು ತೃಪ್ತನಾಗ್ತಾನೆ, ತೃಪ್ತಿಯಾಗಿ ಅವನ ಮುಂದೆ ಪ್ರತ್ಯಕ್ಷ ಯಾರು? ದೇವರು. ಯಾರು ನೋಡ್ತಾ ಇರೋದು? ಈ ಭಕ್ತ, ಈ ಋಷಿ, ಈ ಸಾಧಕ ದೇವರು ನೋಡ್ತಾ ಇದ್ದಾನೆ. ಎತ್ತಕ್ಕೋಸ್ಕರ ತಪಸ್ ಮಾಡಿದ್ದು ದೇವರ ದರ್ಶನಕ್ಕೋಸ್ಕರ. ದೇವರ ದರ್ಶನ ಆಯಿತು, ಆದ್ರೆ ದೇವರು ಸುಮ್ಮನೆ ಇರಲಿಲ್ಲ, ಪರೀಕ್ಷೆ ಮಾಡ್ತಾನೆ. ಏನಪ್ಪ, ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ, ನಿನಗೇನು ವರ ಬೇಕು ಕೇಳಿಕೊ. ದೇವರೇ ದರ್ಶನವಾದ ಮೇಲೆ ನಿನ್ ವರ ಆಗ್ಬೇಕು. ಆದ್ರೂ ಈ ಋಷಿ ಏನ್ ಮಾಡ್ತಾನೆ, ಭಗವಂತ ನನಗೆ ಈ ವರ ಕೊಡು ಅಂತ ಹೇಳಿ ಅದೇನು ಫಲಾಪೇಕ್ಷೆ ಇತ್ತು ಅದನ್ನು ಕೇಳಿಕೊಂಡೇ ಬಿಡ್ತಾನೆ. ದೇವರೇನ್ ಮಾಡ್ತಾನೆ, ಸದ್ಯ ನನ್ನನ್ನು ಕೇಳಲಿಲ್ವಲ್ಲ, ಆಯ್ತಪ್ಪ ನೀ ಏನ್ ಕೇಳ್ತ ಕೊಡ್ತೀನಿ, ಕೊಟ್ಟಾಯ್ತು. ಆ ಸಾಧಕ, ಆ ಋಷಿ ಶತಮೂರ್ಖ. ದೇವರೇ ಪ್ರತ್ಯಕ್ಷವಾದ ಮೇಲೆ ಏನ್ ಕೇಳ್ಕೊಳ್ಬೇಕು? ದೇವರೇ ನೀನೇ ಬೇಕು. ಯಾಕೆ ಹೇಳಿ, ದೇವರು ಸಿಕ್ಕಿದ ಮೇಲೆ ಕೇಳೋದೇನಿದೆ? ಎಲ್ಲ ಸಿಕ್ಕಾಯ್ತಲ್ಲ ನಿಮಗೆ ನೋಡಿ, ಅದು ಅರ್ಥವೇ ಆಗುದಿಲ್ಲ. ಇಲ್ಲ ಇಲ್ಲ, ನನಗೇನೋ ಬೇಕಾಗಿತ್ತು ಕೇಳಿದೆ, ಕೊಟ್ಟ ತಗೊಂಡ್ ಬಂದೆ, ನಷ್ಟವಾಗೋಯ್ತಾನೆ. ಅಷ್ಟೂ ವರ್ಷಗಳು ತಪಸ್ ಮಾಡಿದ್ದು ವ್ಯರ್ಥ ಆಗೋಯ್ತಾನೆ. ಉದಾಹರಣೆ ಹೇಳಬೇಕಾದ್ರೆ ನಮಗೆ ಬೇಗ ಉದಾಹರಣೆ ಇಲ್ಲಿ ಬೇಗ ಅರ್ಥವಾಗುತ್ತೆ. ಯಾಕೆಂದ್ರೆ ನಾವು ಈ ದುಡ್ಡಿಗೆ ಬಹಳ ಬೆಲೆ ಕೊಡ್ತೇವೆ. ಹೌದಲ್ಲ, ದುಡ್ಡು, ಹಣ, ಕಾಸು ಅಂತೀವಲ್ಲ, ತುಂಬಾ ಬೆಲೆ ಕೊಡ್ತೇವೆ. ಅದನ್ನೇ ದೃಷ್ಟಾಂತ ಇಟ್ಕೊಂಡು ಹೇಳಿದ್ರೆ ಬೇಗ ಅರ್ಥ ಆಗುತ್ತೆ. ಈ ಭಕ್ತನಿಗೆ ಬೇಕಾಗಿತ್ತು 2000 ರೂಪಾಯಿ ಬೇಕಾಗಿತ್ತು. 2000 ರೂಪಾಯಿ ಉಚಿತವಾಗಿ ಸರ್ಕಾರ ಕೊಡ್ತಾ ಇದೆ, 2000 ರೂಪಾಯಿ ಗೃಹಲಕ್ಷ್ಮಿಗೆ ಹಾಗೆ. ಸೊ 2000 ರೂಪಾಯಿ ಬೇಕಾಗಿತ್ತು. ದೇವರೇ ನಿನಗೆ 2000 ರೂಪಾಯಿ ಬೇಕು. 2000 ರೂಪಾಯಿ ತಗೋ ಕೊಟ್ಟ. ಯಾಕೆ ಶತಮೂರ್ಖ ಅಂತೀನಿ ಇವನ್ನ ಅಂತಂದ್ರೆ, ದೇವರು ಇವನಿಗೆ 20 ಲಕ್ಷ ಕೊಡಬೇಕು ಅಂತ ಪ್ಲಾನ್ ಹಾಕೊಂಡಿದ್ದ. ಯಾಕೆ, ಅಂತಹ ತಪಸ್ಸು ಮಾಡಿದ ಅನಿತ, ಸಾಮಾನ್ಯ ಅಲ್ಲ ತಪಸ್ಸು ಮಾಡಿರೋದು, ಕಷ್ಟಪಟ್ಟು ದುಡಿದಿದ್ದಾನೆ, ತನ್ನ ಬೆವರು ಸುರಿಸಿ ಜೀವನ ನಡೆಸಿದ್ದಾನೆ, ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಿ ಇನ್ನೂ ಕೂಡ ಧೈರ್ಯವಾಗಿ ನಿಂತಿದ್ದಾನೆ, ಆರೋಗ್ಯವಾಗಿದ್ದಾನೆ. ದೇವರು ಅಂದುಕೊಂಡ ಇವನಿಗೆ 20 ಲಕ್ಷ ರೂಪಾಯಿ ಕೊಡಬೇಕು. ಅವನೇನು ಕೇಳ್ದ, ದೇವರೇ 2000 ರೂಪಾಯಿ ಕೊಡು. ದೇವ್ರ ಅನ್ಕೊಂಡ, ಅಯ್ಯೋ ಇವನೇ, ನಾನು 20 ಲಕ್ಷ ಕೊಡಬೇಕು ಅಂತಿದ್ರೆ ಬರೀ 2000 ಕೇಳ್ತಾನಲ್ಲ, ಏನ್ ಮಾಡೋದು, ಕೇಳಿದಷ್ಟು ಕೊಡ್ಲೇಬೇಕು, ತಗೋಪ್ಪ 2000. ನೋಡಿ, 20 ಲಕ್ಷ ಬರಬೇಕಾದಂತಹ ಸಾಧನೆಗೆ 2000 ರೂಪಾಯಿ ಕೇಳ್ಬಿಟ್ಟ. ಆದ್ರಿಂದ ನಾವು ದೇವರನ್ನ ದರ್ಶಿಸುವಾಗ ಏನು ಕೇಳಬಾರದು. ಜಪ್ ಭಗವಾನ್ ದೇತಾ ಹೇ ಛಪ್ಪಟ್
ಹಾಡ್ಕೇತೆ ತಾನೆ. ವಿಚಾರ ಮಾಡಿ, ಅವನ ಅನುಗ್ರಹ ದೊರಕಿದ ಮೇಲೆ ಇನ್ನೇನು ಬೇಕು? ಅಂತಹ ಒಂದು ಆತ್ಮಸ್ವರೂಪದ ವರ್ಣನೆ ಇದೆ. ನಾವೇ ಶಿವನಾಗಬೇಕು, ಆತ್ಮಸ್ವರೂಪದಲ್ಲಿ ಬದ್ಧರಾಗಿರಬೇಕು. ನಮಗಿಂತ ಹೊರತಾಗಿ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳೇನಿವೆ ಅವು ಯಾವುವು ಆತ್ಮಸ್ವರೂಪ ಅಲ್ಲ. ಇದರ ಬಗ್ಗೆ ಇನ್ನೂ ಕೂಡ ವಿಶದವಾಗಿ ಚರ್ಚೆ ಮಾಡುವ ಮುಂದಿನ ಶುಕ್ರವಾರ. ಸಮಯ ಮೀರಿದೆ. ಶಾಂತಿ ಮಂತ್ರದೊಂದಿಗೆ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಶ್ರೀ ಗುರುಭ್ಯೋ ಹರಿಃ. ಎಲ್ಲರಿಗೂ ಉಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜಯ ಶ್ರೀ ಗುರುದೇವ.